ಕತ್ತನ ಪರಿಶುದ್ಧ ನಾಮಕ್ಕೆ ಸೋತುಟಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಎಲ್ಲರೂ ಸೌಖ್ಯವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ, ಆಶೀರ್ವಾಗಿದ್ದೀರಾ ನಂಬ್ತಿದ್ದೇನೆ. ನೀವು ಕತ್ತನಲ್ಲಿ ಸೌಖ್ಯವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ, ಸಮಾಧಾನ ಸಂತೋಷದಿಂದಿದ್ದೀರಾ. ಕಾರಣ ಪ್ರತಿ ದಿನ ನೀವು ಮನುಷ್ಯನ ವಾಕ್ಯ ಅಲ್ಲ, ಜೀವಳ ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀರಾ. ಆ ವಾಕ್ಯ ನಿಮ್ಮನ್ನು ಬಲಪಡಿಸ್ತಾ ಇದೆ, ನಿಮ್ಮನ್ನು ಗುಣಪಡಿಸ್ತಾ ಇದೆ, ನಿಮ್ಮ ಜೀವಿತದಲ್ಲಿ ಅದ್ಭುತಗಳು ಮಾಡ್ತಾ ಇದೆ. ಈ ವಾಕ್ಯ ನಿಮ್ಮನ್ನು ಸಂತೋಷದಿಂದ ಸಮಾಧಾನದಿಂದ ಜೀವಿಸುವಂತೆ ಸಹಾಯ ಮಾಡ್ತಿದೆ. ಆಮೆನ್. ಅದರ ಪ್ರೀತಿ ಮಕ್ಕಳೇ, ಇವತ್ತು ಕೂಡ ಯೇಸು ಸ್ವಾಮಿ ನಮ್ಮ ಜೊತೆ ಮಾತಾಡುವ ವಾಕ್ಯ, ಯೇಸು ನಮ್ಮನ್ನು ಕಾಯುವಾತನೋ. ಆಮೆ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಯೇಸು ನಮ್ಮನ್ನು ಆಶ್ರಯಿಸುವ ದೇವರು ಮಾತ್ರ ಅಲ್ಲ, ಯೇಸು ನಮಗೆ ಸಹಾಯ ಕೊಡುವ ದೇವರು ಮಾತ್ರ ಅಲ್ಲ, ಯೇಸು ನಮಗೆ ಸೌಖ್ಯ ಕೊಡುವ ದೇವರು ಮಾತ್ರ ಅಲ್ಲ, ಯೇಸು ನಮಗೆ ಬಿಡುಗಡೆ ಕೊಡದಿರಲ್ಲ, ಯೇಸು ನಮ್ಮನ್ನು ಕಾಯುವಂತ ದೇವರಾಗಿದ್ದಾರೆ. ನೀವು ಕೀರ್ತನೆಗಳು 121 ನಾಲ್ಕನೇ ವಾಕ್ಯ, ಸಮ್ಸ್ 121:4 ಅಲ್ಲಿ ವಾಕ್ಯ ಇರುವಾಗ, ಇಗೋ ಇಸ್ರೇಲಿನ ಕಾಯುವಾತನು ತೂಕ ಅಡಿಸುವುದಿಲ್ಲ, ನಿದ್ರಿಸುವಿಲ್ಲ, ಕತ್ತನು ನಿನ್ನ ಎಲ್ಲ ಕೇಡಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನು. ಆಮೆ. ಇಗೋ ಇಸ್ರೇಲಿನ ಕಾಯುವಾತನು ತೂಕ ಅಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಪ್ರೀತಿಯ ಸಹೋದರ, ಪ್ರೀತಿ ಸಹೋದರಿ, ನಮ್ಮನ್ನು ಕಾಯುವಾತನು 24 ಗಂಟೆ ತೂಗಾಡಿಸದೆ ನಿದ್ರಿಸದೆ ಆತ ನಮ್ಮನ್ನು ಎಲ್ಲ ಕೇಡಿದ ತಪ್ಪಿಸಿ ನಮ್ಮ ಪ್ರಾಣವನ್ನು ಕಾಯುವಾತನಾಗಿದ್ದಾನೆ. ಕಾರಣ ಇವತ್ತು ಅನೇಕ ಜನಗಳಿಗೆ ಎದುರು ನೋಡದೆ ಆಪತ್ತು, ಎದುರು ನೋಡಿದ್ರೆ ಮರಣ, ಎದುರು ನೋಡದೆ ಅನೇಕ ಕೇಡುಗಳು ಸಂಭವಿಸ್ತಾ ಇದೆ. ಆಮೆ. ಆದರೆ ಇಸ್ರೇಲಿಗೆ ಅಂದರೆ ದೇವರ ಮಕ್ಕಳಿಗೆ, ಯೇಸು ಸ್ವಾಮಿ ಮೇಲೆ ನಂಬಿಕೆ ವಿಶ್ವಾಸ ಇಡುವಂಥ ಮಕ್ಕಳನ್ನ ಯೇಸು ಸ್ವಾಮಿ 24 ಗಂಟೆಯನ್ನು ನಮ್ಮನ್ನು ಕಾಯುವಂಥ ದೇವರಾಗಿದ್ದಾರೆ. ತೂಗಾಡಿಸದೆ ನಿದ್ರಿಸದೆ ಆತ ನಮ್ಮನ್ನು ಎಲ್ಲ ಕೇಳಿದ ತಪ್ಪಿಸಿ ಆತ ನಮ್ಮ ಪ್ರಾಣವನ್ನು ಕಾಯುವ ದೇವನಾಗಿದ್ದಾನೆ. ಇವತ್ತು ನೋಡಿ, ಅನೇಕರಿಗೆ ಸಡನ್ಲಿ ಆಕ್ಷನ್ ಆಗಿಬಿಡ್ತದೆ, ದಾರಿಯಲ್ಲಿ ಗಾಡಿಯಲ್ಲಿ ಹೋಗ್ತಾ ಇರ್ತಾರೆ, ನಡ್ಕೋ ಅವರು ಪಾದರಸ್ತಲ್ಲಿ ಹೋಗ್ತಾ ಇರ್ತಾರೆ, ಆದರೆ ಕಾರ್ ಬಂದು ಬೈಕ್ ಬಂದು ಡಿಕ್ಕಿ ಹೊಡೆದು ಸ್ಪಾಟ್ ಔಟ್ ಆಗಿಬಿಡ್ತಾರೆ. ಎಷ್ಟೋ ಜನಕ್ಕೆ ಎದುರು ನೋಡದೆ ವ್ಯಾಧಿ ಬಂದು ಸತ್ತು ಹೋಗ್ಬಿಡ್ತಾರೆ. ಎಷ್ಟೋ ಜನ ದಿಢೀರಂತ ರಾತ್ರಿ ಚೆನ್ನಾಗಿ ಊಟ ಮಾಡಿದ್ರು, ಚೆನ್ನಾಗಿ ಮಾತಾಡಿದ್ರು, ತುಂಬ ಹೆಲ್ತ್ ಆಗಿದ್ರು, ಬೆಳಗ್ಗೆ ನೋಡಿ ಸತ್ತೋಗ್ಬಿಟ್ಟಿದ್ದಾರೆ, ಡಾಕ್ಟರ್ ತೋರಿಸಿದ್ರೆ ಹಾರ್ಟ್ ಅಟ್ಯಾಕ್ ಆಗಿದೆ. ನೋಡ್ದ ಅದು ಏಸ ಬೀಳ್ತಿದ್ದಾರೆ. ಯಾವ ಆಪತ್ತು, ಯಾವ ಕೇಡು, ಯಾವ ನಾಶ ಮೋಸ, ಯಾವ ಮರಣ, ಯಾವ ಸೈತರ ಕ್ರಿಯೆ ನಿಮ್ಮನ್ನು ಮುಟ್ಟದಂತೆ ನಾನು ತೂಕಾಡಿಸದೆ ನಿದ್ರಿಸದೆ 24 ಗಂಟೆ ನಿಮ್ಮನ್ನು ಕಾಯುವಂಥ ದೇವರಾಗಿದ್ದೇನೆ. ಅಮ್ಮೆ. ಎಷ್ಟು ಜನ ನಂಬ್ತೀರಾ? ನಂಬಿಕೆಯ ಪ್ರಾರ್ಥನೆ ಮಾಡುವಾಗ ದೇವರ ಹಸ್ತ ನಿಮ್ಮ ಮೇಲೆ ಸದಾ ಕಾಲ ಇದ್ದು, ನೀವು ಹೋಗುವಾಗ ಬರುವಾಗ ಎಲ್ಲ ಕಾರ್ಯದಲ್ಲಿ ಸ್ಥಳದಲ್ಲಿ ನಿಮ್ಮನ್ನು ಕಾದು ನಿಮ್ಮನ್ನು ಆಶ್ರಯಿಸುವ ದೇವರಾಗಿದ್ದಾರೆ. ಪ್ರೀತಿಯ ಪರಲೋಕ ತಂದೆಯೇ, ನಮ್ಮ ಕರ್ತನಾದ ಯೇಸುವೆ, ಇದು ಈ ಡೈಲಿ ದಿವಸ ಮೂಲಕ ಈ ವಾಕ್ಯವನ್ನು ಕೇಳ್ತಿರುವ ನಂಬುತ್ತಿರುವ ಪ್ರತಿಯೊಂದು ಮಕ್ಕಳ ಜೀವನದಲ್ಲಿ ನೀನಪ್ಪ ಕಾಯುವತನಾಗಿರು ಸ್ವಾಮಿ, ಅಪ್ಪ ಕಾವಲುಗಾರನಾಗಿರಿಸಪ್ಪ. ಮಕ್ಕಳು ಹೋಗುವಾಗ ಬರುವಾಗ, ಕೆಲಸ ಮಾಡುವಾಗ, ಸ್ಕೂಲ್ಗೆ ಹೋಗುವಾಗ, ಕಾಲೇಜ್ ಹೋಗುವಾಗ ಸ್ವಾಮಿ, ಪ್ರಯಾಣ ಮೂರಿಗೆ ಪ್ರಯಾಣ ಮಾಡುವಾಗ ಸ್ವಾಮಿ, ಅವರು ಸೇವೆಗೆ ಹೋಗುವಾಗ ಬರುವಾಗ ಎಲ್ಲದರಲ್ಲಿ ದೇವರೇ ನೀನು ಕಾವಲಗನಾಗಿದ್ದು ಎಲ್ಲ ಕೇಳಿದ ತಪ್ಪಿಸಿ ಅಪ್ಪ ಅವರ ಪ್ರಾಣವನ್ನು ಕಾಯ್ದು ನಿಮ್ಮ ನಾಮ ಮಹಿಮೆಗಾಗಿ ಅವರು ಎಲ್ಲದರಲ್ಲಿ ಸುರಕ್ಷಿತವಾಗಿದ್ದು ಸೇಫ್ಟಿ ಆಗಿದ್ದು ಅಪ್ಪ ನಿನ್ನ ಆಶ್ರಯಿಸು ಪ್ರಾರ್ಥಿಸಿದಪ್ಪ. ಆ ರೀತಿ ಮಾಡಿಬಿಟ್ಟಿದ್ದಕ್ಕೆ ಸ್ತೋತ್ರ. ಆಶೀರ್ವದಿಸ್ತೇನೆ ನಮ್ಮ ಜೀವನ ತಂದೆಯೇ. ಆಮೆನ್. ಗಾಡ್ ಬ್ಲೆಸ್ ಯು.